ಮತ್ತೆ ಇವಾಗ ಮುಳಬಾಗಿಲಿನಲ್ಲಿ ಇದುವರೆಗೆ ಒಸ್ಯಾಟ್ ಮಾಡಿರುವಂತಹ ಅತಿ ದೊಡ್ಡ ಪ್ರಾಜೆಕ್ಟ್ ಡಿ ವಿ ಜಿ ಅವರು ಹುಟ್ಟಿ ಬಾಳಿದಂತ ಬಾಲ್ಯದಲ್ಲಿ ಇದ್ದಂತಹ ಮನೆ, ಅವರು ದಾನ ಮಾಡಿ ಕೊಟ್ಟಂತಹ ಮನೆ ಸರ್ಕಾರಿ ಶಾಲೆಯಾಗಿ ನಡೀತಾ ಇತ್ತು ಮುಳಬಾಗಿಲಿನಲ್ಲಿ. ಅದು ಸುಮಾರು ಒಂದು 100x100 ಇರುವಂತಹ ಜಾಗ, ತುಂಬಾ ಶಿಥಿಲವಾಗಿತ್ತು. ಆಮೇಲೆ ಹಳೆ ಕಾಲದ ಸ್ವತಂತ್ರ ಪೂರ್ವದ ಕಟ್ಟಡ, ಬಾಲಕರ ಶಾಲೆ ಬಾಲಕಿಯರ ಶಾಲೆ ಎರಡೂ ಕೂಡ ಇತ್ತು. ಆದ್ರೆ ಶಿಥಿಲಾವಸ್ಥೆಯಲ್ಲಿ ಇದ್ದು ಕೆಲವು ಕಡೆ ಮಳೆಯನ್ನು ನೀರನ್ನು ಸೋರಿ ಮಕ್ಕಳು ಮುಟ್ಟದ್ರೆ ಶಾಖ ಹೊಡೆಯೋ ರೀತಿಯಲ್ಲಿತ್ತು. ಆ ಶಾಲೆನ ಸಂಪೂರ್ಣವಾಗಿ ಡೆಮಾಲಿಶ್ ಮಾಡಿ ಆ ಜಾಗದಲ್ಲಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ನಿಮಗೆ ಕೊಟ್ಟಿರುವಂತಹ ಇನ್ವಿಟೇಷನ್ನಲ್ಲಿ ಅದರದ್ದು ಪ್ಲಾನ್ ಚಿತ್ರ ಹೇಗಿದೆ ಅನ್ನೋದು ಇವಾಗ ಅದರಲ್ಲಿದೆ. ಈಗ ನಿಜವಾಗ್ಲೂ ಮೂಡಿ ಹೇಗಿದೆ ಚಿತ್ರ, ಶಾಲೆ ಬಂದಿದೆ ಅನ್ನೋದನ್ನ ನಾಳೆ ಬುಧವಾರ ಉದ್ಘಾಟನೆ ಆಗಲಿದೆ. ನಿಮ್ಮ ನಿಮಂತ್ರಣ ಪತ್ರದಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ ಇದು ಸರ್ಕಾರ, ಕೋಲಾರ ಜಿಲ್ಲೆಯ ಆಡಳಿತ ಮತ್ತು ಹೊಸ ಈ ಎರಡೂ ಇಬ್ಬರು ಸೇರಿ ಮಾಡ್ತಾರಂತಹ ಉದ್ಘಾಟನೆ. ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ಮ ಪ್ರತಿನಿಧಿಗಳ ಜೊತೆ ಹಂಚಿಕೊಂಡು ಈ ಥರದ ಶಾಲೆಗಳು ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ ಅದರ ಬಗ್ಗೆ ನಿಮ್ಮ ಮಾಧ್ಯಮಗಳಲ್ಲಿ ಚೆನ್ನಾಗಿ ವರದಿ ಮಾಡಲಿ ಅನ್ನೋದಕ್ಕೋಸ್ಕರ ಇವತ್ತು ಬಂದು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀವಿ. ಈ ಶಾಲೆಗೆ ಸುಮಾರು 16 ಜನ ದಾನಿಗಳು ದುಡ್ಡನ್ನು ಹೊಂದಿಸಿ ಕೊಟ್ಟಿದ್ದಾರೆ. ಆ ದಾನಿಗಳ ವಿಷಯ ಕೂಡ ನಿಮ್ಮ ಆಮಂತ್ರಣ ಪತ್ರದಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದ್ರ ಲಿಸ್ಟ್ ಕೂಡ ಬರ್ತಿದೆ. ಸಾಧಾರಣ ನಾವು ಯೋಜನೆ ಶುರು ಮಾಡಿದಾಗ 2.5 ಕೋಟಿ ಲೆಕ್ಕದಲ್ಲಿ ಬಿಲ್ಡಿಂಗ್ ಅಂತ ಬರುತ್ತೆ, ಅಷ್ಟು ಖರ್ಚಾಗತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗಿ ಸುಮಾರು 2.75 ಕೋಟಿ ವೆಚ್ಚದಲ್ಲಿ ಈ ಶಾಲಾ ಕಟ್ಟಡ ನಿರ್ಮಾಣಗೊಂಡಿದೆ. 10 ತರಗತಿ ಕೋಣೆಗಳು ಮತ್ತು ಕೆಳಗಡೆ ಒಂದು ದೊಡ್ಡ ಸಭಾಂಗಣ, ಡಿ ವಿ ಜಿ ಅವರ ಹೆಸರಲ್ಲಿ ಒಂದು ಗ್ರಂಥಾಲಯ, ಪಕ್ಕದಲ್ಲಿ ಅಡುಗೆ ಮನೆ ಮತ್ತು ಸ್ಟಾಫ್ ಕ್ವಾರ್ಟರ್ಸ್, ಸ್ಟಾಫ್ ರೂಮ್ ಮತ್ತು ಹೆಡ್ ಮಾಸ್ಟರ್ ಅವರಿಗೆ ಒಂದು ಕೊಠಡಿ ಕೂಡ ಇದೆ. ಶಾಲಾ ಬಾಲಕರಿಗೆ ಆಮೇಲೆ ಬಾಲಕಿಯರಿಗೆ ಪ್ರತ್ಯೇಕವಾದಂತಹ ಶೌಚಾಲಯ ಕೂಡ ನಿರ್ಮಿಸಿದ್ದೇವೆ. ಇದಲ್ಲದೆ ಇಲ್ಲ ಗ್ರಂಥಾಲಯ ಇದ್ದಾಗಲೇ ಹೇಳಿದ್ದೀನಿ, ಇದಲ್ಲದೆ ಒಂದು ಡಿ ವಿ ಜಿ ಅವರ ಪ್ರತಿಮೆ ತುಂಬ ಮುಳಬಾಗಿಲಿನಲ್ಲಿ ನಮ್ಗೆ ಕೇಳ್ಬಂದಿದ್ದೆ ಏನು ಅಂತಂದ್ರೆ, ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೀವಿ, ಡಿ ವಿ ಜಿ ಅವರು ಹುಟ್ಟಿದಂತಹ ಹಳ್ಳಿ ಇಲ್ಲೊಂದು ಪ್ರತಿಮೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಶಾಲೆ ಮುಂದೆ ಅವರ ಒಂದು ಪ್ರತಿಮೆ ಕೂಡ ಮಾಡಿಸಿ ಅದನ್ನು ಕೂಡ ಅನಾವರಣ ಆಗೋದಿದೆ. ಸ್ಪೆಷಲ್ ಗೆಸ್ಟ್ಗಳಾಗಿ ಉದ್ಘಾಟನಾ ಸಮಾರಂಭಕ್ಕೆ ರಮೇಶ್ ಅರವಿಂದ್, ಸಿನಿಮಾ ಕನ್ನಡ ಸಿನಿಮಾದಲ್ಲಿ ನೀವೆಲ್ಲ ವೀಕೆಂಡ್ ವಿತ್ ರಮೇಶ್ ನೀವೆಲ್ಲ ನೋಡಿರ್ಬೋದು, ಪ್ರಖ್ಯಾತರಾದಂಥ ರಮೇಶ್ ಅರವಿಂದ್ ಅವರು ಕೂಡ ಡಿ ವಿ ಜಿ ಅವರ ಫಾಲೋವರ್, ತುಂಬ ಚೆನ್ನಾಗಿ ಡಿ ವಿ ಜಿ ಅವರ ಫಿಲಾಸಫಿ ಬಗ್ಗೆ ತಿಳ್ಕೊಂಡಿದ್ದಾರೆ, ಅವರು ಬರ್ತಾ ಇದ್ದಾರೆ. ಮತ್ತು ಗಂಗಾವತಿ ಪ್ರಾಣೇಶ್ ಅವರು ಕೂಡ ವಿಶೇಷ ಅತಿಥಿಯಾಗಿ ಬಂದು ಅವರ, ಯಾಕೆಂದರೆ ಇವ್ರನ್ನ ನಾವು ಕರೆದಿರೋ ಮುಖ್ಯ ಉದ್ದೇಶ ಎಂಟರ್ಟೈನ್ಮೆಂಟ್ ಅಂತ ಒಂದೇ ಅಲ್ಲ, ಅವ್ರಿಗೆ ಡಿ ವಿ ಜಿ ಬಗ್ಗೆ ಚೆನ್ನಾಗಿ ಮಾಹಿತಿ ಗೊತ್ತಿದೆ, ಅವರ ಪ್ರೇರಣೆ ಏನು, ಅವರನ್ನು ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅವರ ಜೀವನದಲ್ಲಿ, ಅದನ್ನು ನಾವು ಎಲ್ರಿಗೂ ಡಿ ವಿ ಜಿ ಗೊತ್ತು, ಅವರು ಕೊಟ್ಟಿದ್ದ ಮನೆ ಗೊತ್ತು, ಅದೊಂದೇನೋ ಶಾಲೆ ಮಾಡಿದ್ದಾರೆ ಅಷ್ಟೇ ಗೊತ್ತು, ಅವ್ರು ಕಗ್ಗ ಮಂಕುತಿಮ್ಮನ ಕಗ್ಗ ಬರೆದಿದ್ದಾರೆ ಅಂತ ಗೊತ್ತು. ಆ ಕಗ್ಗದ ಒಳಗಿನ ಒಳಹರಿವು ಏನಿದೆ ಅದನ್ನು ಹೇಗೆ ನಾವು ಬದುಕಿಗೆ ಅನ್ವಯಿಸ್ಕೊಳ್ಬೇಕು, ಮುಂದಿನ ಮಕ್ಕಳು ಕೂಡ ಅದನ್ನು ಹೇಗೆ ಕಲಿಬೇಕು, ಅದನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇದನ್ನು ಈ ಕಾರ್ಯಕ್ರಮನ ಈ ಥರ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಕೆಲವರು ಇದಕ್ಕೆ ದಾನಿಗಳು ಕೂಡ ಕೊಟ್ಟಿರೋರು ಕೂಡ ಈ ಶಾಲೆನಲ್ಲಿ ಓದಿ ಇವಾಗ ಅಮೇರಿಕಾ ಅಂತ ಕಡೆ ಎಲ್ಲನೂ ಸೆಟ್ಲ್ ಆಗಿರುವಂಥ ಪಿಂಚಿ ಫ್ಯಾಮಿಲಿ ಅಂತ ನೀವು ನೋಡ್ಬೋದು, ಈ ಶಾಲೆನಲ್ಲೇ ಓದಿದಂತಹ ಅಣ್ಣತಮ್ಮಂದರು ಅವ್ರು ಕೂಡ ಡೊನೇಟ್ ಮಾಡಿದ್ದಾರೆ. ಅದಲ್ಲದೆ ಸುಮಾರು ಜನ ಡಿ ವಿ ಜಿ ಫಾಲೋವರ್ಸ್, ಡಿ ವಿ ಜಿಯಿಂದ ಪ್ರೇರಣೆ ಪಡೆದಂಥವ್ರು, ಹೊರದೇಶದಲ್ಲಿರುವಂಥವ್ರು, ಈ ದೇಶದಲ್ಲೂ ಇರುವಂಥವ್ರು ಎಲ್ಲರೂ ಕೂಡ ಸಹಾಯ ಮಾಡಿ ಈ ಶಾಲೆಯನ್ನು ಕಟ್ತಾ ಇದ್ದಾರೆ. ಒಸ್ಯಾಟ್ ಸಂಸ್ಥೆ ಸಂಪೂರ್ಣ ಲಾಭರಹಿತ ಸಂಸ್ಥೆ. ನೀವು ನೋಡಿದಂಗೆ ಇವರು ವೀರಣ್ಣವರಾಗಲಿ, ಎಂ ವಿ ಜಿ ಕೆ ಭಟ್ ಆಗಲಿ, ಸಾಕಷ್ಟು ಉನ್ನತ ಹುದ್ದೆನಲ್ಲಿದ್ದು ರಿಟೈರ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಅರ್ಧ ಕೆಲಸ ಮಾಡ್ತೀನಿ, ಅರ್ಧ ಒಸ್ಯಾಟ್ಗೆ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ರೀತಿ ಒಸ್ಯಾಟ್ನಲ್ಲಿ ಒಂದು ಪ್ರೊಫೆಷನಲ್ಸ್ ಅಂತ ನಾವೇನು ಹೇಳ್ತೀವಿ, ವಿವಿಧ ಇಂಡಸ್ಟ್ರಿಗಳಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾ ಇರೋರು, ಬ್ಯಾಂಕರ್ಸು, ಸಿವಿಲ್ ಇಂಜಿನಿಯರ್ಗಳು, ಐ ಟಿನಲ್ಲಿ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಬಂದು ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಕೆಲಸಗಳನ್ನ ಹೊರಗಡೆನೂ ಮಾಡ್ತೀವಿ, ಒಸ್ಯಾಟ್ ಸಂಸ್ಥೆಗೂ ಮಾಡ್ತೀವಿ. ಇದುವರೆಗೆ ಭಾರತದಲ್ಲಿ 78 ಶಾಲೆಗಳ ಉದ್ಘಾಟನೆ ಆಗಿದೆ.
ಬರೇ ಕರ್ನಾಟಕದಲ್ಲಿ ಒಂದು ಸೀಮಿತವಾಗಿಲ್ಲ ಹೊಸ ಕಾರ್ಯಕ್ರಮ, ದೂರದಲ್ಲಿ ಮೇಘಾಲಯದಲ್ಲಿ ಕೂಡ ಇವಾಗ ಕೆಲವು ಪ್ರಾಜೆಕ್ಟ್ಗಳು ನಡೀತಾ ಇದೆ, ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ, ಬಿಹಾರ್ ಜಾರ್ಖಂಡಲ್ಲಿ ಕೂಡ ಆಗ್ತಾ ಇದೆ, ನಮ್ಮ ಸುತ್ತಮುತ್ತ ಇರುವಂಥ ತಮಿಳುನಾಡು, ಮಹಾರಾಷ್ಟ್ರ, ಅಲ್ಲಿ ಕೂಡ ಆಂಧ್ರ ಪ್ರದೇಶ, ಎಲ್ಲ ಕಡೆ ಕೂಡ ನಾವು ಶಾಲೆಗಳು ಮಾಡಿದ್ದೀವಿ. ಬೆಂಗಳೂರಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗಳನ್ನ ಮಾಡಿದ್ದೀವಿ. ಅದರಲ್ಲೂ ಕೋಲಾರದಲ್ಲಿ ತುಂಬ ಜಾಸ್ತಿ ಶಾಲೆಗಳು ಮಾಡಿದ್ವಿ, ಯಾಕೆಂದರೆ ಬೆಂಗಳೂರು ಹತ್ರ, ಬೆಂಗಳೂರಲ್ಲಿ ನಾವು ಮಾಡಲ್ಲ, ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಮಾಡೋದ್ರಿಂದ ಕೋಲಾರದಲ್ಲಿ ಅತಿ ಹೆಚ್ಚಿನ, ಮಾಲೂರಿನಲ್ಲಿ ತುಂಬ ಶಾಲೆಗಳನ್ನು ಮಾಡಿದ್ದೀವಿ, ಅದಲ್ಲದೆ ಇವಾಗ ಮುಳಬಾಗಿಲಿನಲ್ಲೂ ಕೂಡ ಒಂದು ಶಾಲೆ ಹೊಸಾಟ್ನಲ್ಲಿ ಒಂದು ಇನ್ನೊಂದು ಡಿಜಿಟಲ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಹೊಸಾಟ್ ಡಿಜಿಟಲ್ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಆ ಕಾರ್ಯಕ್ರಮದಲ್ಲಿ ಬರೇ ಶಾಲೆಗಳಿಗೆ ಬಿಲ್ಡಿಂಗ್ ಕೊಟ್ಟರೆ ಸಾಲದು, ನಮ್ಮ ಗ್ರಾಮಾಂತರ ಮಕ್ಕಳಿಗೆ ಡಿಜಿಟಲ್ ಬಗ್ಗೆ ಕೂಡ ವಿವೇಚನೆ ಬೇಕು, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕು ಅಂದ್ಬಿಟ್ಟು 53 ಶಾಲೆಗಳಲ್ಲಿ ಈ ಡಿಜಿಟಲ್ ಕಾರ್ಯಕ್ರಮ ನಡೀತಾ ಇದೆ. ತಿರ್ಗಾ ಕೋಲಾರದಲ್ಲಿ ಅದು ಅತಿ ಹೆಚ್ಚಿನ ಸಂಖ್ಯೆ, ಮುಳಬಾಗಲಲ್ಲಿ ನಡೀತಾ ಇದೆ, ಮಾಲೂರಲ್ಲಿ ನಡೀತಾ ಇದೆ, ಬಂಗಾರಪೇಟೆ ಸರ್ಕಾರಿ ಶಾಲೆಗಳಲ್ಲಿ, ಪ್ರೈವೇಟ್ ಶಾಲೆಗಳಲ್ಲಿ ಎಲ್ಲೂ ಮಾಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಡಿಜಿಟಲ್ ಟ್ಯಾಬ್ಗಳನ್ನ ಕೊಟ್ಟು, ಟೀಚರ್ಗಳಿಗೆ ಲ್ಯಾಪ್ಟಾಪ್ಗಳನ್ನ ಕೊಟ್ಟು, ಕ್ಲಾಸ್ ರೂಮ್ಗಳಲ್ಲಿ ಸ್ಮಾರ್ಟ್ ಟಿವಿ ಅಂತ ಇರ್ತಲ್ಲ ಅದನ್ನು ಹಾಕಿ, ಬರೀ ಕೊಟ್ಬಿಟ್ಟು ನಾವು ಹೋಗೋದಿಲ್ಲ, ಅವರಿಗೆ ಕಾರ್ಯಕ್ರಮ ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತೀವಿ ಇದನ್ನು ಹೇಗೆ ಬಳಸ್ಕೋಬೇಕು ಅಂತ. ಆಮೇಲೆ ಮಕ್ಕಳಿಗೂ ಕೂಡ ನಿರಂತರವಾಗಿ 3 ವರ್ಷಗಳ ಕಾಲ ಸಪೋರ್ಟ್ ಮಾಡ್ತೀವಿ ಆ ಶಾಲೆಗಳನ್ನ ಕೊಟ್ಬಿಟ್ಟು, ಆದಮೇಲೆ ಹೇಗೆ ಆಗ್ತಾ ಇದೆ ಫೀಡ್ಬ್ಯಾಕ್ ತೊಗೊಂಡು ಅದಕ್ಕೆ ಕಾನ್ಸ್ಟೆಂಟಾಗಿ ಚೇಂಜ್ ಮಾಡಿ ಅದನ್ನೆಲ್ಲನೂ ಆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ.